ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಬಂದು ತುಂಬಾ ಡಿಫ್ರೆಂಟ್ ಆಗಿರೋದು. ಅದೇನಂದರೆ, ನಮ್ಮ ಚಾನಲಲ್ಲಿ ನಾನು ಆಲ್ರೆಡಿ ಹುಡುಗಿರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನೀವು ಯಾವ ರೀತಿಯೆಲ್ಲ ಡ್ರೆಸ್ಸಿಂಗ್ನ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ಬಟ್ ಆದರೆ ನೀವು ಯಾವ ಕಲರ್ ಡ್ರೆಸ್ಸಿಂಗ್ನ ವೇರ್ ಮಾಡಿದ್ರೆ ಹುಡುಗಿರು ತಕ್ಷಣ ನಿಮ್ಗೆ ಅಟ್ರಾಕ್ಟ್ ಆಗಿ ಇಂಪ್ರೆಸ್ ಆಗ್ತಾರೆ ಅನ್ನೋದನ್ನ ನಾನು ಹೇಳಿಲ್ಲ. ಸೊ ಅದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾಯಿದ್ದೀವಿ. ಸೊ ನೀವು ನಿಮ್ಮ ಲವರ್ನ ಅಥವಾ ಒಂದು ಸೈಡಲ್ಲಿ ಲವ್ ಮಾಡ್ತಿರೋ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ಬೇಕಾಗಿದ್ರು ಸರಿ, ಅಥವಾ ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ಹೋಗ್ಬೇಕಾಗಿದ್ರು ಸರಿ, ನೀವು ಯಾವ ಕಲರಲ್ಲಿ ಡ್ರೆಸ್ನ ವೇರ್ ಮಾಡ್ಕೊಂಡೋದ್ರೆ ಅವ್ರು ನಿಮ್ಮನ್ನ ನೋಡಿ ತುಂಬಾ ಅಟ್ರಾಕ್ಟ್ ಆಗಿ ಇಂಪ್ರೆಸ್ ಆಗ್ತಾರೆ ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಕೆ ಹೋಗ್ತಾಯಿದ್ದೀನಿ. ಸೊ ಅದೇನಂತ ಇವಾಗ ನೋಡೋಣ. ಸೊ ಈ ವಿಷಯನ ಕಂಡುಹಿಡಿಯೋದಕ್ಕೋಸ್ಕರನೇ ಅಮೆರಿಕಾದಲ್ಲಿರೋ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಸೈಕಾಲಜಿ ಸ್ಟೂಡೆಂಟ್ಸ್ ಏನು ಮಾಡಿದಾರೆ ಅಂದರೆ, 1000 ಗರ್ಲ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ 5 ಡಿಫ್ರೆಂಟ್ ಕಲರ್ಸಲ್ಲಿ ಡ್ರೆಸ್ಸಿಂಗ್ನ ವೇರ್ ಮಾಡಿರೋ ಹುಡುಗರು ಇನ್ಸ್ಟಾಗ್ರಾಮ್ ಫೋಟೋಸ್ನ ತೋರಿಸ್ಬಿಟ್ಟು ಇದರಲ್ಲಿ ನಿಮಗೆ ಯಾವ ಕಲರ್ ಡ್ರೆಸ್ನ ವೇರ್ ಮಾಡಿರೋ ಹುಡುಗರು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದಾರೆ ಅಂತ ಕ್ವೆಶನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಸರ್ಪ್ರೈಸಿಂಗ್ ಆಗಿ ಮತ್ತು ಶಾಕಿಂಗ್ ಆಗಿ ಏನು ಉತ್ತರ ಬಂದಿದೆ ಅಂದರೆ, 60% ಆಫ್ ಗರ್ಲ್ಸು ರೆಡ್ ಕಲರಲ್ಲಿ ಟೀ ಶರ್ಟ್ನ ವೇರ್ ಮಾಡಿರೋ ಹುಡುಗರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ನಮಗೇನು ಗೊತ್ತಾಗ್ತಿದೆ ಅಂದರೆ, ರೆಡ್ ಕಲರ್ ಅನ್ನೋದು ತುಂಬಾ ಸಾಧಾರಣವಾಗಿರೋ ಒಂದು ಕಲರ್ ಅಲ್ಲ, ಇಟ್ಸ್ ಎ ಕಲರ್ ಆಫ್ ಅಟ್ರಾಕ್ಷನ್. ಸೊ ರೆಡ್ ಕಲರ್ ಬಂದು ತುಂಬಾ ಒಂದು ಅಟ್ರಾಕ್ಷನ್ನ ಕ್ರಿಯೇಟ್ ಮಾಡೋ ಒಂದು ಕಲರ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾನು ರಿಯಲ್ ಲೈಫಲ್ಲಿ ನಡೆಯೋ ಒಂದು ಸಿಚುವೇಶನನ್ನೇ ಹೇಳ್ತೀನಿ. ಸಪೋಸ್ ನೀವೆಲ್ಲಾದರೂ ಸ್ಟಾಪ್ ಸೈನ್ನ ನೋಡಿದ್ರೆ ಅದು ಯಾವ ಕಲರಲ್ಲಿ ಇರುತ್ತೆ ಹೇಳಿ? ರೆಡ್ ಕಲರಲ್ಲೇ ಇರುತ್ತೆ. ಅದೇ ಥರ ಟ್ರಾಫಿಕ್ ಸಿಗ್ನಲ್ ಲೈಟ್ಸಲ್ಲಿ ಸ್ಟಾಪ್ ಮಾಡೋದಕ್ಕೆ ಯಾವ ಸೈನ್ನ ಯೂಸ್ ಮಾಡಿರ್ತಾರೆ ಹೇಳಿ? ಅಲ್ಲೂ ರೆಡ್ ಕಲರಲ್ಲೇ ಯೂಸ್ ಮಾಡಿರ್ತಾರೆ. ಸೊ ನೀವು ಯಾವಾಗಾದರೂ ಏನಕ್ಕೆ ರೆಡ್ ಕಲರ್ನೇ ಯೂಸ್ ಮಾಡ್ತಿದ್ದಾರಂತ ಯೋಚನೆ ಮಾಡಿ ನೋಡಿದ್ದೀರಾ? ಯಾಕಂದರೆ ರೆಡ್ ಕಲರ್ ಅನ್ನೋದು ನಮ್ಮ ಅಟೆನ್ಷನ್ನ ತಕ್ಷಣವೇ ಸೆಳೆಯೋ ಒಂದು ಕಲರ್ ಆಗಿದೆ. ಸೊ ಅದಕ್ಕೆ ಅದಕ್ಕೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಇರೋದು. ಮತ್ತು ಇದೇ ಥರ ತುಂಬ ವರ್ಷಗಳಿಂದ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಆ ಸಿಂಬಲ್ ಆಫ್ ಲವ್ ಅಂತಲೇ ಹೇಳೋ ರೋಸಸ್ನ ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾಕಂದರೆ ಹುಡುಗಿರಿಗೆ ರೋಸಸ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಸುಮಾರು ವರ್ಷಗಳಿಂದ ಲವ್ನ ಪ್ರಪೋಸ್ ಮಾಡಬೇಕಾದ್ರೆ ಇಲ್ಲ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಹುಡುಗರು ರೋಸಸ್ನ ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಏನಕ್ಕೆ ಹುಡುಗಿರಿಗೆ ರೋಸಸ್ ಅಂದರೆ ಇಷ್ಟು ಇಷ್ಟ ಅಂತ ಕೇಳಿದ್ರೆ, ಆ ರೋಸಸ್ಗಿರೋ ಬ್ಯೂಟಿಗಿಂತ ಅದ್ರ ಕಲರು ಅಂದರೆ ಆ ರೆಡ್ ಕಲರ್ ಬಂದು ಹುಡುಗಿರನ್ನ ತುಂಬ ಅಂದರೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಒಂದು ಕಾರಣಕ್ಕೆ ಹುಡುಗರು ಯಾವಾಗ ಲವ್ನ ಪ್ರಪೋಸ್ ಮಾಡಬೇಕಾಗಿದ್ರೂ ರೋಸಸ್ನ ಕೊಟ್ಟು ಪ್ರಪೋಸ್ ಮಾಡೋದು. ಸೊ ನೀವು ಒಂದು ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ಬೇಕಾಗಿದ್ರು ಸರಿ, ಅಥವಾ ಪ್ರಪೋಸ್ ಮಾಡೋಕ್ಕೆ ಹೋಗ್ಬೇಕಾಗಿದ್ರು ಸರಿ, ನೀವು ಒಂದು ರೆಡ್ ಕಲರ್ ಡ್ರೆಸ್ನ ಹಾಕ್ಕೊಂಡೋದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ನೋಡಿ ಅಟ್ರಾಕ್ಟ್ ಆಗಿ ತುಂಬಾ ಇಂಪ್ರೆಸ್ ಆಗ್ತಾರೆ. ಮತ್ತು ಇದೇ ಥರ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಅಟ್ಲೀಸ್ಟ್ ಒಂದು ಪಿಕ್ಚರ್ ಆದರೂ ರೆಡ್ ಕಲರ್ ಡ್ರೆಸ್ಸಲ್ಲಿರೋ ಥರ ಅಪ್ಲೋಡ್ ಮಾಡಿಟ್ಕೊಳ್ಳಿ. ಯಾಕಂದರೆ ಆ ಪಿಕ್ನ ನೋಡಬೇಕಾದ್ರೆ ಖಂಡಿತವಾಗ್ಲೂ ಹುಡುಗಿರು ಇಂಪ್ರೆಸ್ ಆಗೇ ಆಗ್ತಾರೆ. ಸೊ ಅಷ್ಟೇ, ವಿಡಿಯೋ ಎಷ್ಟಾಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ನಾನು ಯಾವ ಟಾಪಿಕಲ್ಲಿ ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಲಾಸ್ಟಾಗಿ ನಾನು ಈ ಒಂದು ವಿಷಯನ ಹೇಳಕ್ಕೆ ಮರ್ತೋದೆ, ಸಪೋಸ್ ನೀವು ಯಾವ ಕಲರಲ್ಲಿ ಡ್ರೆಸ್ನ ವೇರ್ ಮಾಡ್ಕೊಂಡು ಹೋದ್ರೂ ನಿಮ್ಮ ಕ್ರಶ್ ಅದನ್ನು ಇಷ್ಟಪಡಬೇಕು, ಅಟ್ರಾಕ್ಟ್ ಆಗಬೇಕು ಅಂತ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ, ಖಂಡಿತವಾಗ್ಲೂ ಅಟ್ರಾಕ್ಟ್ ಆಗ್ತಾರೆ. ಸಿ ಯು.